ಹಾಯ್ ಫ್ರೆಂಡ್ಸ್ ನಾನು ಪುನೀತ್ ವೆಲ್ಕಮ್ ಟು ಅನ್ನ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಭೂಗೋಳಶಾಸ್ತ್ರದ ವಾಯುಗೋಳ ನೋಡೋಣ ನಿಮ್ಗೆ ಗೊತ್ತಿದೆ ಭೂಗೋಳಶಾಸ್ತ್ರ ನೋಡಿ ಸಿ ಭೂಗೋಳಶಾಸ್ತ್ರ ನಾವು ನಾಲ್ಕರಿಂದ ಐದು ಹೆಂಗೆ ಡಿವೈಡ್ ಮಾಡ್ಬೋದು ಅಂದರೆ ಸಿ ಭೂಗೋಳ ಶಾಸ್ತ್ರದ ಬಗ್ಗೆ ನೀವು ಬೇಸಿಕ್ ಕಲ್ತಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಮುಖ್ಯವಾಗಿ ನಾವು ಭೂಗೋಳ ವಾಯುಗೋಳ ಜಲಗೋಳ ಮತ್ತು ಜೀವಗೋಳ ಅಂತ ಮುಖ್ಯವಾಗಿ ನಾಲ್ಕು ಮಾಡ್ಬೋದು ಸೊ ಈ ಭೂಗೋಳ ಅಂದರೆ ಲೀಥೋಸ್ಪಿಯರ್ ಲೀಥೋಸ್ಪಿಯರ್ ಬಗ್ಗೆ ನಿಮಗೆ ನಮ್ಮ ಕೊಲಿಕ್ಸ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ ಹೆಂಗೆ ಭೂಮಿ ಆಯಿತು ಭೂಮಿಯ ಒಳ ರಚನೆ ಏನು ಮತ್ತೆ ಜ್ವಾಲಾಮುಖಿ ಅಂದ್ರೇನು ಮತ್ತು ಪ್ರವಾಹ ಹೆಂಗಾಗುತ್ತೆ ಸೊ ಇದೆಲ್ಲ ಅದರಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ಜ್ವಾಲಾಮುಖಿ ಜೊತೆ ಭೂಕಂಪ ಹೆಂಗಾಗತ್ತೆ ಸೊ ಇದು ಮತ್ತೆ ಈ ಫಾರ್ಮ್ಸ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳ್ತೀವಿ ಭೂ ರಚನೆ ಹೆಂಗಾಯಿತು ಸೊ ಇದೆಲ್ಲ ಬೇಸಿಕ್ಸು ನೀವು ಓದಿರ್ತೀರಾ ಅಂತ ಅಂದ್ಕೊಡ್ತೀನಿ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಈ ಜಲಗೋಳ ಮತ್ತು ವಾಯುಗೋಳದ ಬಗ್ಗೆ ಮಾಡಿರಲ್ಲ ಸೊ ಅದಕ್ಕೆ ನಾನು ವಾಯುಗೋಳ ತಗೊಂಡಿದ್ದೀನಿ ನೀವು ಭೂಗೋಳ ಏನಿದೆ ಅಂದರೆ ಲೀಥೋಸ್ಪಿಯರ್ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ ಅದರದ್ದು ನೀವು ಓದಿರ್ತೀರಾ ಅಂತ ಭಾವಿಸಿರ್ತೀನಿ ಸೊ ಅಂದ್ರೆ ಹೇಳಿ ಇದೊಂದು ಒಂದು ಮೂರಿಂದ ನಾಲ್ಕು ಪಾರ್ಟಲ್ಲಿ ನಾನು ಈ ಭೂಗೋಳಶಾಸ್ತ್ರದ ವಾಯುಗೋಳನ ಮುಗಿಸ್ಕೊಡ್ತೀನಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ತೀನಿ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಿಮ್ಗೆ ಯಾವುದೇ ಎಕ್ಸಾಮ್ ಆದರೂ ಸರಿ ಇವನ್ ಯು ಪಿ ಎಸ್ ಸಿ ಲೆವೆಲ್ಗೆ ನಾನು ಟೀಚ್ ಮಾಡ್ಕೊಡ್ತೇನೆ ಸೊ ಬೇಕು ಅಂದ್ರೆ ಬೇಕಾರೆ ಲೀಥೋಸ್ಪಿಯರ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಲೀಥೋಸ್ಪಿಯರ್ನ ಬೇಕಾದ್ರೆ ಭೂಗೋಳದ ಸ್ಟಾರ್ಟಿಂಗಿಂದ ಕೂಡ ತೊಗೊಳ್ಳೋಣ ಏನು ಭೂಮಿಯ ಬಗ್ಗೆ ಏನಿದೆ ಅದನ್ನು ತೊಗೋಣ ಸೊ ಆಮೇಲೆ ಬೇಕಾದ್ರೆ ಜಲಗೋಳ ಆಮೇಲೆ ವಾಯುಗೋಳ ಈ ರೀತಿ ಬರೋಣ ಸೊ ಇವತ್ತು ಪಾರ್ಟ್ ಒನ್ ನಾವು ವಾಯುಮಂಡಲದ ರಚನೆ ಹೀಟ್ ಬಜೆಟ್ ಬಗ್ಗೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಅಟ್ಮೋಸ್ಫಿಯರ್ ಅಂದ ತಕ್ಷಣ ವಾಯುಗೋಳ ಅಂತೀವಲ್ಲ ವಾಯುವಿನಲ್ಲಿ ನಮ್ಮ ಒಂದು ವಾತಾವರಣದಲ್ಲಿ ಏನೇನು ಗಾಳಿಗಳಿವೆ ಅದರ ಒಂದು ನನ್ನ ಎಕ್ಸಾಮ್ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ಮದ್ ಮಧ್ಯೆ ಹೇಳ್ತಾ ಹೋಗ್ತೀನಿ ಜೊತೆಗೆ ಹೀಟ್ ಬಡ್ಜೆಟ್ ಏನು ಉಷ್ಣಾಂಶದ ಅಯವ್ಯ ಅಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೊ ಇದನ್ನ ಈ ಒಂದು ವಿಡಿಯೋ ತಿಳ್ಕೊಳ್ಳೋಣ ಸೊ ಇದು ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿದೆ ತರ್ಟಿ ಪ್ಲಸ್ ಎಜುಕೇಟರ್ಸ್ ಈ ಒಂದು ಪ್ಲಾಟ್ಫಾರ್ಮ್ ಇದಾರೆ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಒ ಪಿ ಸಿ ಎಲ್ಲ ಎಕ್ಸಾಮ್ಗೂ ಕೂಡ ನೀವು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇಲ್ಲಿ ಸಿಗುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ಲೈವ್ ಡೌಟಿಂಗ್ ಕ್ಲಿಯರ್ ಕ್ಲಿಯರಿಂಗ್ ಸೆಷನ್ಸು ಕೂಡ ಇರ್ತವೆ ನೀವು ಪ್ಲಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತವೆ ಜೊತೆಗೆ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಲೈವ್ ಚಾಟ್ ಮಾಡ್ಬೋದು ಎಜುಕೇಟರ್ಸ್ ಜೊತೆ ಮತ್ತು ಸಲ ತೊಗೊಂಡ್ರೆ ನೀವು ಯಾವುದೇ ಎಕ್ಸಾಮ್ಸ್ ಕೋರ್ಸನ್ನು ಕೂಡ ಆ್ಯಕ್ಸಸ್ ಮಾಡ್ಬೋದು ಒಂದೊಂದು ಟಾಪಿಕ್ ಬಗ್ಗೆ ಎರಡರಿಂದ ಮೂರು ಜನ ನಿಮಗೆ ಎಜುಕೇಟರ್ಸ್ ಸಿಗ್ತಾರೆ ಸೊ ಇದು ನಿಮಗೆ ಗೊತ್ತಿದೆ ಸ್ಟಡಿ ಫ್ರಮ್ ಹೋಮ್ ಪರ್ ಡೇ ಹದಿನೆಂಟು ರೂಪಾಯಿ ಮೊಬೈಲ್ ಕೂಡ ನೀವು ಇದನ್ನು ವಾಚ್ ಮಾಡ್ಬೋದು ಲೈವ್ ಕ್ಲಾಸಸ್ ಇರ್ತವೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇರ್ತವೆ ಸೊ ಇಲ್ಲಿ ನಾವು ಅದರ ಒಂದು ಪೇಮೆಂಟ್ನ ಒಂದು ಸ್ಟ್ರಕ್ಚರ್ ನೋಡೋದು ನೋಡಿ ಒಂದು ಮಂತ್ಗೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಅದೇ ನೀವು ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ತೊಗೊಂಡ್ರೆ ಪರ್ ಮಂತ್ ನಿಮ್ಗೆ ಐನೂರ ಎಂಬತ್ಮೂರು ರೂಪಾಯಿ ಬೀಳುತ್ತೆ ತ್ರೀ ಮಂತ್ಸ್ಗೆ ಸಾವಿರದ ನೂರ ಅರವತ್ತೇಳು ಸಿಕ್ಸ್ ಮಂತ್ಸ್ಗೆ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಅಂದ್ರೆ ಒಂದು ಮಂತ್ಗೆ ನಿಮಗೆ ಒಂಬೈನೂರ ಮೂವತ್ತ್ ಮೂರು ರೂಪಾಯಿ ಬೀಳುತ್ತೆ ಇಲ್ಲಿ ನೋಡಿ ಬರೀ ಬರೀ ಒಂದು ಮಂತ್ಗೆ ತೊಗೊಂಡ್ರೆ ಸಾವಿರದ ನಾನೂರು ಇರೋದು ನಿಮಗೆ ಜಾಸ್ತಿ ಮನೇಲಿ ತೊಗೊಂಡಷ್ಟು ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಇಲ್ಲಿ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಕೂಡ ಇರುತ್ತೆ ನೀವು ಯಾವುದೇ ರೀತಿ ಒಂದು ಇ ಎಮ್ ಐ ಆಪ್ಷನ್ಸ್ ಕೂಡ ಆಯ್ಕೆ ಮಾಡ್ಕೋಬೋದು ಸೊ ನೀವು ಈ ಕೋರ್ಸ್ ತಗೋಬೇಕು ಅಂದ್ರೆ ಈ ನನ್ನ ಒಂದು ರೆಫರಲ್ ಕೋಡ್ನ ಮರ್ಯಾದೆ ಯೂಸ್ ಮಾಡಿ ಪುನೀಟ್ ಲೈವ್ ಅಂತಕ್ಕಂಥದ್ದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಇ ಮತ್ತು ಕೆ ಎಸ್ ಪ್ರೀಲಿಯಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ ಅನ್ನ ಅಕಾಡೆಮಿ ವತಿಯಿಂದ ಅಲ್ಲಿ ನೀವು ಬರೀ ಟೆಸ್ಟ್ ಸೀರೀಸ್ ಕೂಡ ಆಯ್ಕೆ ಮಾಡ್ಕೋಬೋದು ನೀವು ಅದಕ್ಕೂ ಬೇಕಾದ್ರೆ ನನ್ನ ಒಂದು ಈ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಟೆನ್ ಪರ್ಸೆಂಟ್ ಅಂದರೆ ನೀವು ಎರಡು ಸಾವಿರ ರೂಪಾಯಿಗೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಂದರೆ ಇನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ಅದೇ ನೀವು ಐದು ಸಾವಿರ ರೂಪಾಯಿಗೆ ಒಂದು ಆರು ತಿಂಗಳು ಎಂಟು ತಿಂಗಳು ತಗೊಂಡಿದರೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಆಗುತ್ತೆ ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಸೊ ಈ ರೀತಿ ಸೊ ಬನ್ನಿ ನಾವು ಇವತ್ತಿನ ಒಂದು ವಾಯುಗಳ ಬಗ್ಗೆ ಹೋಗೋಣ ಸೊ ವಾಯುಮಂಡಲ ಅಂತಕ್ಕಂಥದ್ದು ಎಷ್ಟು ಅತ್ಯಮೂಲ್ಯ ಅಂತ ನಿಮ್ಗೆ ಗೊತ್ತು ನಮ್ಮ ವಾಯುಮಂಡಲ ಏನಿದೆ ಪ್ರಮುಖವಾಗಿ ಉಷ್ಣಾಂಶ ಒತ್ತಡ ಮಾರುತ ಮತ್ತು ಆದ್ರತೆಯನ್ನು ಒಳಗೊಂಡಿರುತ್ತೆ ಏನದು ವಾಯುಮಂಡಲ ಉಷ್ಣಾಂಶ ಅಂದ್ರೆ ಒಂದು ಹೀಟ್ ಇರುತ್ತೆ ಪ್ರೆಷರ್ ಇರುತ್ತೆ ಪ್ರೆಷರ್ ಸಿಸ್ಟಮ್ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಏನಾಗುತ್ತೆ ಅಂತ ಹೇಳಿ ವಾಯು ಅಂದ್ರೆ ನೀವು ಹೊರಗಡೆ ಮೇಲಕ್ಕೆ ಹೋಗೋ ನೀವು ಆ ಬಾಹ್ಯಾಕಾಶಕ್ಕೆ ಹೋಗ್ಬೇಕಾದ್ರೆ ಬಾಹ್ಯಾಕಾಶದ ಸೂಟ್ಸ್ ಹಾಕೋತಾರೆ ಅಂದ್ರೆ ಬಟ್ ಅದಕ್ಕೆ ಇರತಕ್ಕ ಬಟ್ಟೆ ಆಗುತ್ತೆ ಯಾಕಂದ್ರೆ ಬಿಕಾಸ್ ಆಫ್ ನಮ್ಮ ಇಂಟರ್ನಲ್ ಪ್ರೆಷರ್ನ ಮೇಂಟೈನ್ ಮಾಡೋಕ್ಕೆ ಇಲ್ಲಾಂದ್ರೆ ಏನಾಗುತ್ತೆ ನಮ್ಮ ಬ್ಲಡ್ ಪ್ರೆಷರ್ ಒಡ್ಕೊಂಡು ಈಚೆ ಬಂದ್ಬಿಡುತ್ತೆ ಅದಕ್ಕೆ ಎಕ್ಸ್ಟರ್ನಲಿ ಇಂಟರ್ನಲಿ ಸೇಮ್ ಪ್ರೆಷರ್ ಮೇಂಟೈನ್ ಆಗಬೇಕು ಸೊ ಅದರಿಂದ ನಮ್ಮ ವಾಯುಮಂಡಲ ಪ್ರೆಷರ್ ಇದೆ ಮಾರುತಗಳು ನೋಡೋಣ ನಾವು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಮಾರುತ ಬಗ್ಗೆ ತಿಳ್ಕೊಳ್ಳೋಣ ಮೋಡ ಬಗ್ಗೆ ತಿಳ್ಕೊಳ್ಳೋಣ ಮಳೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಈ ಈಸ್ಟರ್ಲೀಸ್ ಅಂದ್ರೆ ವೆಸ್ಟರ್ಲೀನ್ಸ್ ಅಂದ್ರೇನು ಹೆಡ್ಲಿ ಸೈಕಲ್ ಅಂದ್ರೇನು ಹೆನ್ಲಿ ಸೈಕಲ್ ಅಂದ್ರೇನು ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಅಪ್ಕಮಿಂಗಲ್ಲಿ ತಿಳ್ಕೋಣ ಸೊ ಈ ವಿಡಿಯೋದಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ಬೇಸಿಕ್ಸ್ ಫಸ್ಟ್ ವಾಯುಮಂಡಲದಲ್ಲಿ ಏನೇನಿರುತ್ತೆ ಅಂತ ಹೇಳಿ ಒಂದು ಇನ್ನೊಂದು ಈ ಭೂಮಿಯ ಗುರುತ್ವ ಬಲಕ್ಕೆ ಒಳಪಟ್ಟು ಭೂಮಿಯ ಮೇಲಿದೆ ಈ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ವಾಯುಮಂಡಳ ಅರ್ಥ ಅಲ್ವಾ ಭೂಮಿಯ ಮೇಲಿರ್ತಕ್ಕಂಥ ಒಂದು ವಾಯುಮಂಡಳ ಈ ವಾಯುಮಂಡಲದಲ್ಲಿ ಏನಾಗುತ್ತೆ ಮಳೆ ಮೋಡಗಳ ಕಾರಣ ಆಗುತ್ತೆ ಜೀವಿಗಳನ್ನು ರಕ್ಷಿಸುತ್ತೆ ಏನು ವಾಯುಮಂಡಲ ಇರ್ತಕ್ಕಂಥ ನಮ್ಮ ಏನು ಓಝೋನ್ ಇದೆ ಸೂರ್ಯದಿಂದ ಬರ್ತಕ್ಕಂಥ ನೆರಳಾತೀತ ಕಿರಣಗಳನ್ನು ರಕ್ಷಿಸುತ್ತೆ ಉಲ್ಕೆ ಶಿಲೆಗಳಿಂದ ರಕ್ಷಿಸುತ್ತೆ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರಚಲಿಸುತ್ತೆ ಅದು ಎಕ್ಸೋಸ್ಪಿಯರ್ ಅಲ್ಲಿ ರೇಡಿಯೋ ತರಂಗಗಳು ಇರ್ತವೆ ಸೊ ನಾವೇನು ರೇಡಿಯೋ ತರಂಗಗಳು ಅಂದ್ರೆ ಏನು ನಾವು ಆ ಸ್ಯಾಟಲೈಟ್ಗಳಿಂದ ನಮಗೆ ರಿಫ್ಲೆಕ್ಟ್ ಆಗ್ತವೆ ರೇಡಿಯೋ ತರಂಗಗಳು ಅದು ಕೂಡ ಯೂಸ್ಗೆ ನಮ್ಗೆ ಹಾಕ್ತಕ್ಕಂಥದ್ದು ಇದೆಲ್ಲ ನೋಡೋಣ ಏನೇನು ನಮ್ಮ ವಾಯುಮಂಡಲನ ಹೆಂಗೆ ಡಿವೈಡ್ ಮಾಡ್ತೀವಿ ಮೇಲ್ಗಡೆ ಹೈಟ್ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಕೂಡ ನಾವು ನೋಡ್ತಾ ಹೋಗೋಣ ಭೂಮಿಯಿಂದ ಸುಮಾರು ಸಾವಿರದ ಆರುನೂರು ಕಿಲೋಮೀಟರ್ ಎತ್ತರವರೆಗೆ ಈ ವಾಯುಮಂಡಲ ನಮ್ಮ ಭೂಮಂಡಲದ ವಾಯುಮಂಡಲ ವ್ಯಾಪಿಸಿರ್ತಕ್ಕಂಥದ್ದು ಸೊ ಮುಖ್ಯವಾಗಿ ಎಕ್ಸಾಂಪಲ್ ಕೇಳ್ತಾರೆ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಭೂಮಿಯ ವಾಯುಮಂಡಲ ಹೆಚ್ಚು ಇರ್ತಕ್ಕಂಥ ಒಂದು ಅನಿಲ ಯಾವುದು ಅಂದರೆ ಸಾರಜನಕ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಸೆಕೆಂಡ್ ಆಮ್ಲಜನಕ ಮೂರನೇದು ಆರ್ಗಾನ್ ಇಂಗಾಲದ ಡೈಆಕ್ಸೈಡ್ ಹೀಲಿಯಂ ನಿಯಾನ್ ಹೀಗೆ ಸೊ ಇಲ್ಲಿ ನಿಯೋನ್ ಹೀಲಿಯಂ ಇದೆಯಲ್ಲ ಹೀಲಿಯಂ ಮತ್ತು ನಿಯಾನ್ ತುಂಬಾ ಹಗುರವಾದ ಅನಿಲ ಅದು ಅದು ನೀವು ನಮ್ಮ ವಾಯುಮಂಡಲ ಬಿಟ್ಟು ಬೇರೆ ಕಡೆ ಹೋದರೆ ಮ್ಯಾಕ್ಸಿಮಮ್ ನಮ್ಮ ಒಂದು ಈಗ ಒಂದು ಏನು ನಮ್ಮ ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ ತಗೊಂಡ್ರೆ ಸೋಲಾರ್ ಸಿಸ್ಟಮಲ್ಲಿ ತೊಗೊಂಡ್ರೆ ಅತಿ ಹೆಚ್ಚು ಇರತಕ್ಕಂಥದ್ದು ಬೇರೆ ಗ್ರಹಗಳೆಲ್ಲ ಹೋದರೆ ನಿಮಗೆ ಈ ಕಡೆ ಗುರುಗ್ರಹದಿಂದ ಆ ಕಡೆ ನೆಚ್ಚು ಈ ಥರ ಹೋದರೆ ನಿಮಗೆ ಹೀಲಿಯಂ ಮತ್ತು ಜಾಸ್ತಿ ಸಿಗ್ತಕ್ಕಂಥದ್ದು ಇದು ಹಗುರವಾದ ಅಲ್ಲಿನ ಅದರಿಂದ ಭೂಮಿಯಿಂದ ಬೇಗ ನಮ್ಮ ವಾಯುಮಂಡಲದ ಏನು ಗುರುತ್ವಾಕರ್ಷಣೆಯಿಂದ ಹೊರಗೆ ಹೋಗಿರ್ತಕ್ಕಂಥದ್ದು ಅದೇ ನಮ್ಮ ಭೂಮಿಯಲ್ಲಿ ವಾಯುಮಂಡಲ ಹತ್ತಿ ಹಚ್ಚಿರತಕ್ಕಂಥ ಅನಿಲ ಯಾವುದು ಅಂದರೆ ಸಾರಜನಕ ನೆಕ್ಸ್ಟ್ ಆಮ್ಲಜನಕ ಆಮೇಲೆ ಆರ್ಗನ್ ಲಾಸ್ಟಲ್ಲಿ ಇಂಗಾಲ ಡೈಆಕ್ಸೈಡ್ ಅದು ಇಂಗಾಲ ಡೈಆಕ್ಸೈಡ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇದ್ದರೂ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಂದರೆ ನಮ್ಮ ಗ್ರೀನ್ ಹೌಸ್ ಗ್ಯಾಸ್ ಹಸಿರು ಮನೆ ಪರಿಣಾಮಕ್ಕೆ ತುಂಬ ಇದು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಅದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಆಗ್ತಕ್ಕಂಥದ್ದು ಇದು ಮುಂದೆ ನೋಡ್ತಾ ಹೋಗೋಣ ಸೊ ಈಗ ನಾವು ಮುಖ್ಯವಾಗಿ ವಾತಾವರಣ ಅಂತ ಏನು ಕರಿತೀವಿ ನಮ್ಮ ವಾಯುಮಂಡಲ ಅಂತ ಏನು ಕರಿತೀವಿ ಭೂಮಿ ಮೇಲ್ಮೇಲೆ ಇದೆಯಲ್ಲ ಇದು ಗುರುತ್ವಾಕರ್ಷಣ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಇದ್ರ ಜೊತೆಗೆ ನೀರಾವಿ ಮತ್ತು ಸೂಕ್ಷ್ಮ ಕಣಗಳು ಇರ್ತವೆ ಈ ನೀರಾವಿ ಸೂಕ್ಷ್ಮ ಕಣಗಳೇ ಇದೆಯಲ್ಲ ನಾವೇನು ಸೂಕ್ಷ್ಮ ಕಣಗಳಿದೆಯಲ್ಲ ದಿಸ್ ಈಸ್ ದ ಮೇನ್ ರೀಸನ್ಸ್ ಟು ವಿ ವಿಲ್ ಗೆಟ್ ದ ರೈನ್ ಅಪ್ಕಮಿಂಗ್ ವಿಡಿಯೋಸ್ ನೋಡೋಣ ಸೊ ಅಂದ್ರೆ ಏನೇನು ಇರುತ್ತೆಂತ ತಿಳ್ಕೊಂಡಾಗ ಬೇಸಿಕ್ಕು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ವಾತಾವರಣ ನೀರಾವಿ ಜೀರೋ ಎರಡು ಸೊನ್ನೆಯಿಂದ ಐದು ಪರ್ಸೆಂಟ್ ಇದೆ ಲವಣ ಕಣಗಳು ಧೂಳಿನ ಕಣಗಳು ಇಂಗಾಲದ ಕಣಗಳು ಅಂತ ಏನು ಕರಿತೀವಿ ಸೂಕ್ಷ್ಮ ಅಂತ ಏನು ಕರಿತೀವಿ ಅದು ಅದು ಕೂಡ ನಮ್ಮ ವಾತಾವರಣದಲ್ಲಿ ಸ್ಕ್ಯಾಟ್ರಿಂಗ್ ಧೂಳಿನ ಕಣಗಳ ಚದುರುಕೊಂಡು ಇರತಕ್ಕಂಥದ್ದು ಸೊ ಅದರಿಂದ ಈ ಸ್ಕ್ಯಾಟ್ರಿಂಗ್ ಏನು ಏನು ಏನ್ ಕರಿತೀವಿ ಈ ಧೂಳಿನ ಕಣಗಳಿಂದ ಏನು ನಮ್ಮ ಸೂರ್ಯನ ಕಿರಣ ಮೇಲ್ಗಡೆಯಿಂದ ಬರುತ್ತೆ ಸೂರ್ಯನಿಂದ ಅದು ಚದುರುಗುತ್ತಲ್ಲ ಅದು ಸೂರ್ಯ ಮಲಗುವಂತ ಉದಯಿಸುವಾಗ ಆಕಾಶ ಕೆಂಪಾಗಕ್ಕೆ ಕಾರಣವಾಗಿರ್ತಕ್ಕಂಥ ಈ ಧೂಳಿನ ಕಣಗಳು ಈ ಚದುರುವಿಕೆಯಿಂದ ಸೊ ಇಲ್ಲಿಂದ ವಾಯುಮಂಡಲನ ವಿಧಗಳು ಮಾಡಬೇಕಾದ್ರೆ ಕನ್ನಡದಲ್ಲೂ ಇಂಗ್ಲೀಷ್ ಎರಡೂ ಎಕ್ಸ್ಪ್ಲೇನ್ ಮಾಡೋಣ ಪರಿವರ್ತನಾ ಮಂಡಳ ಅಂತ ಹೇಳೋದು ನೆಕ್ಸ್ಟು ಸಮಶೀತೋಷ್ಣ ಸಮೋಷ್ಣ ಮಂಡಳ ಅಂತ ಕರೀತೀವಿ ನೆಕ್ಸ್ಟ್ ಮಧ್ಯಂತರ ಮಂಡಳ ಅಂತ ಕರಿತೀವಿ ಅಂದರೆ ಈ ಸಮೋಷ್ಣ ಮಂಡಳ ಪರಿವರ್ತನಾ ಮಂಡಳದ ಮಾತ್ರ ಪರಿವರ್ತನಾ ವಿರಾಮ ಅಂತ ಇರತಕ್ಕಂಥದ್ದು ಅದೇ ರೀತಿ ಸಮೋಷ್ಣ ಮಂಡಳ ಮಧ್ಯಂತರ ಮಂಡಳದಲ್ಲಿ ಸಮೋಷ್ಣ ವಿರಾಮ ಅಂತ ಇರ್ತಕ್ಕಂಥದ್ದು ಸೊ ಮಧ್ಯಂತರ ಮಂಡಳ ಇಂದ ಉಷ್ಣತಾ ಮಂಡಳ ನೆಕ್ಸ್ಟ್ ಉಷ್ಣತಾ ಇಂದ ಬಾಹ್ಯ ಮಂಡಳ ಇದು ಇಂಗ್ಲೀಷಲ್ಲಿ ಕೇಳೋದಾದ್ರೆ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಇದು ಮಂಡಳದ ಮಂಡಲದ ವಿರಾಮಗೆ ಸ್ಟ್ರೋಪೋ ಪಾಸ್ ಅಂತ ಕರಿತೀವಿ ಸಮುಷ್ಣ ಮಂಡಲ ಸ್ಟ್ಯಾಟೋಸ್ಪಿಯರ್ ಅಂತ ಕರಿತೀವಿ ಮೀಸೋಸ್ಪಿಯರ್ ಮಧ್ಯಂತ ವಲಯ ಮೀಸೋಸ್ಪಿಯರ್ ಅಂತ ಕರಿತೀವಿ ಉಷ್ಣತಾ ಉಷ್ಣ ಉಷ್ಣ ಉಷ್ಣತಾವಲಯನ ನಾವೇನಂತ ಕರೀಬಹುದು ಇಲ್ಲಿ ನಾವು ಅಯೋನೋಸ್ಪಿಯರ್ ಅಂತ ಕೂಡ ಕರಿಬೋದು ಅಥವಾ ನಾವೇನು ಉಷ್ಣತೆ ಅಂತಂದ ಅಂದ್ರೇನು ಹೀಟ್ ಹೀಟ್ಗೆ ಸಂಬಂಧಪಟ್ಟಕ್ಕಂತಕ್ಕಂಥದ್ದು ಬಾಹ್ಯ ಮಂಡಳ ಅಂತಂದರೆ ಎಕ್ಸೋಸ್ಪಿಯರ್ ಅಂತ ಕರಿಬೋದು ಇಲ್ಲಿ ನಿಮಗೆ ಡ್ರಾಯಿಂಗಲ್ಲಿ ಏನು ತಗೊಂಡಿದ್ದೀನಿ ಇದು ಕಿಲೋಮೀಟರ್ ಅಲ್ಲಿ ಇರತಕ್ಕಂಥದ್ದು ನಮ್ಮ ಭೂಮಿಯಿಂದ ಕಿಲೋಮೀಟರ್ ಲೆವೆಲ್ ಮೇಲೆ ಹೋದ್ರೆ ಎಷ್ಟು ಕಿಲೋಮೀಟರ್ ತನಕ ಅಪ್ಕೊಂಡಿದೆ ಅಂತ ಹೇಳಿ ಇದು ಎಂಟರಿಂದ ಹತ್ತು ಕಿಲೋಮೀಟರ್ ತನಕ ಪರಿವರ್ತನಾ ಮಂಡಳ ಇದೆ ಇದ್ರ ಬಗ್ಗೆ ಹೇಳ್ತೇನೆ ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಇದು ಫಸ್ಟ್ ಡ್ರಾಯಿಂಗ್ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನಿಮಗೆ ರೆಫರೆನ್ಸ್ ಕೂಡ ಕೊಟ್ಟಿದ್ದೀವಿ ಮೌಂಟ್ ಎರವಸ್ತಿ ಎಲ್ಲಿ ತನಕ ಇದೆ ಮತ್ತೆ ನಮ್ಮ ವಿಮಾನಗಳು ಯಾವಾಗಲೂ ಪರಿವರ್ತನಾ ವಿರಾಮ ಅಥವಾ ಸಮೋಷ್ಣ ಮಂಡಲದಲ್ಲಿ ಓಡಾಡ್ತಕ್ಕಂಥದ್ದು ಏನಕ್ಕೆ ಅಲ್ಲಿ ಏನು ಅಂದರೆ ಗಾಳಿ ಒಂದು ಮೋಡಗಳ ಚಲನೆ ಕಮ್ಮಿ ಇರತಕ್ಕಂಥದ್ದು ಜೆಟ್ ಜೆಟ್ ಸಮೋಷ್ಣ ಮಂಡಲದಲ್ಲಿ ಓಡಾಡುತ್ತೆ ಜೆಟ್ ವಿಮಾನ ಏನಕ್ಕೆ ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಲ್ಲ ಅದಕ್ಕೆ ಸಮೋಷ್ಣ ಅಂದರೆ ಇದು ಕಿಲೋಮೀಟ್ರ್ ನೋಡೋದಾದ್ರೆ ನೀವು ಇಲ್ಲಿ ಪರಿವರ್ತನಾ ಮಂಡಳ ನಿಮಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ತನಕದ ಹತ್ತರಿಂದ ಒಂದು ನಲವತ್ತು ಐವತ್ತು ಕಿಲೋಮೀಟರ್ ತನಕ ಸಮೋಷ್ಣ ಮಂಡಳ ಬರ್ತಕ್ಕಂಥದ್ದು ವೀರ ಸಮೋಷ್ಣ ವಿರಾಮದ ನಂತರ ಬರ್ತಕ್ಕಂಥ ಮಧ್ಯಂತರ ಮಂಡಳ ಅರವತ್ತರಿಂದ ನಿಮಗೆ ನೂರು ಕಿಲೋಮೀಟ್ರ್ ತಂದು ಇನ್ನೂರು ಐವತ್ತು ಕಿಲೋಮೀಟ್ರ್ ಬರುತ್ತೆ ಆಮೇಲೆ ಉಷ್ಣತಾ ಮಂಡಳ ಬರುತ್ತೆ ಆಮೇಲೆ ಬಾಹ್ಯ ಮಂಡಳ ಬರುತ್ತೆ ಸೊ ಅದನ್ನು ನಾನು ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಕೂಡ ತಗೊಂಡಿದ್ದೀನಿ ಟ್ರೋಪೋಸ್ಪಿಯಾ ಅಂತ ಏನು ಕರೆದ್ವಿ ಇದು ಏನು ಅಂದರೆ ಮೇಲೆ ಹೋಗ್ತಾ 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 ಏನಾಗುತ್ತೆ ನಮಗೆ ಟೆಂಪರೇಚರ್ ಉಷ್ಣತೆ ಕಮ್ಮಿ ಆಗ್ತಾ ಹೋಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಪರ್ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಸೆಂಟಿಗ್ರೇಡ್ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನು ನಾವು ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ ಒಂದಷ್ಟು ಸಮಯದಲ್ಲಿ ಏನಾಗುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಹೀಟ್ ಜಾಸ್ತಿ ಆಗುತ್ತೆ ಅದನ್ನ ನಾವು ರಿವರ್ಸ್ ಲ್ಯಾಪ್ಸ್ ರೇಟ್ ಅಂತ ಕೂಡ ಕರಿತೀವಿ ಸೊ ಇದನ್ನು ನಾನು ಮುಂದೆ ತಗೋತೀನಿ ಯಾವಾಗ ನಾವು ಈ ಈಗ ನೋಡಿ ನಮ್ಮ ಭೂಮಿಯ ಉಷ್ಣಾಂಶ ಇದೆಯಲ್ಲ ಈ ಭೂಮಿಯಲ್ಲಿರ್ತಕ್ಕಂಥ ಅಥವಾ ಉಷ್ಣಾಂಶ ಈ ವಾಯುಮಂಡಲ ಮತ್ತು ನಮ್ಮ ಭೂಮಿ ಸಮುದ್ರದಿಂದ ಎಷ್ಟು ದೂರದಲ್ಲಿದೆ ಸಮುದ್ರ ಮತ್ತೆ ಬೆಟ್ಟದಿಂದ ಎಷ್ಟು ದೂರದಲ್ಲಿದೆ ಸಮುದ್ರದಿಂದ ಎಷ್ಟು ದೂರದಲ್ಲಿದೆ ಸೊ ಇದೆಲ್ಲ ಡಿಪೆಂಡ್ ಆಗುತ್ತೆ ಅದು ಏನಕ್ಕೆ ಅಂತಂದರೆ ಮುಂದೆ ನಿಮ್ಗೆ ಅದರ ರೀಸನ್ ಗೊತ್ತಾಗುತ್ತೆ ಯಾಕಂದರೆ ಒಂದು ಮುಖ್ಯವಾದ ಬೇಸಿಕ್ ಅಂಶ ತಿಳ್ಕೊಳ್ಳಿ ಭೂಮಿ ಬೇಗ ಕಾಯುತ್ತೆ ಸೂರ್ಯನ ಕಿರಣಗಳಿಂದ ಮತ್ತೆ ಬೇಗ ಅದನ್ನು ಬಿಟ್ಟುಕೊಟ್ಬಿಡುತ್ತೆ ಅದರ ನೀರಿನ ಕುದಿಯೋ ಬಿಂದು ನಿಮಗೆ ಗೊತ್ತಿದೆ ಘನ ವಸ್ತುಗೂ ದ್ರವ ವಸ್ತುಗೂ ವ್ಯತ್ಯಾಸ ಘನ ವಸ್ತು ದ್ರವ ವಸ್ತು ಲೇಟಾಗಿ ಕಾಯುತ್ತೆ ಲೇಟಾಗಿ ಬಿಟ್ಕೊಳ್ಳುತ್ತೆ ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಈ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರೆ ನೆಕ್ಸ್ಟು ನಾನು ನಿಮಗೆ ಈ ಒತ್ತಡ ಉಷ್ಣಾಂಶ ಇದೆಲ್ಲ ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೇನೆ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಟ್ರೋಪೋಸ್ಪಿಯರ್ ಬಗ್ಗೆ ನೋಡ್ತಾ ಇದ್ದೀವಿ ಇದರಲ್ಲಿ ಏನು ಕರಿತೀವಿ ಇದನ್ನು ಝೋನ್ ಆಫ್ ಮಿಕ್ಚರ್ ಅಂತ ಕರಿತೀವಿ ಈ ಒಂದು ಇದರಲ್ಲಿ ನಮ್ಮ ಹವಾಮಾನದ ಎಲ್ಲ ಘಟನೆಗಳು ನಡೀತಕ್ಕಂಥದ್ದು ಅಂದ್ರೆ ನಾವೇನು ಹತ್ತು ಕಿಲೋಮೀಟ್ರ್ ಮೇಲ್ಗಡೆ ತನಕ ಹೋದ್ರೆ ನಮ್ಮ ಭೂಮಿಯಿಂದ ಅಷ್ಟರೊಳಗೆ ಮಳೆ ಗಾಳಿ ಮೋಡ ಎಲ್ಲ ಕಂಡು ಬರ್ತಕ್ಕಂಥದ್ದು ಇನ್ನು ಸಮೋಷ್ಣ ಮುಂಜೆ ಸ್ಟಾಟೋಸ್ಪಿಯರ್ ಅಂತ ಏನು ಕರಿತೀವಿ ಇಲ್ಲಿ ಜಟ್ ವಿಮಾನ ಆರ್ಘಟಕ್ಕೆ ಅನುಕೂಲ ಆಗಿದೆ ಇದನ್ನ ನಿಶ್ಚಲವಾಗಿರ್ತಕ್ಕಂಥದ್ದು ಅದರಿಂದ ಹದಿನೈದರಿಂದ ಮೂವತ್ತು ಕಿಲೋಮೀಟರ್ ಅಥವಾ ಐವತ್ತು ಕಿಲೋಮೀಟರ್ ತನಕ ಇದು ವಾಪಸ್ ಓಝೋನ್ನ ವಲಯ ಇರಲೇ ಇರೋದು ಜಟ್ ವಿಮಾನಗಳಿಗೆ ಸು ಈಸಿಯಾಗಿರ್ತಕ್ಕಂಥ ನೆಕ್ಸ್ಟ್ ಮೀಸೋಸ್ಪಿಯರ್ ಮಧ್ಯಂತರ ವಲಯ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ರಾಸಾಯನಿಕ ವಲಯ ಅಂತಾನು ಕೂಡ ಕರಿತೀವಿ ಕೆಮಿಯೋಸ್ಪಿಯರ್ ಕೆಮೋಸ್ಪಿಯರ್ ಅಂತ ಕೂಡ ಕರಿತೀವಿ ಯಾಕಂದ್ರೆ ಇಲ್ಲಿ ಉಷ್ಣಾಂಶ ಇದೆಯಲ್ಲ ಈ ಮೀಸೋಸ್ಪಿಯರ್ ಅತ್ಯಂತ ಕಡಿಮೆ ಉಷ್ಣಾಂಶ ಇಲ್ಲಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೀಸೋಸ್ಪಿಯರ್ ಅಲ್ಲಿ ನಿಮ್ಗೆ ಅಯಾನ್ಸ್ಗಳಾಗಿ ಕನ್ವರ್ಟ್ ಆಗ್ತವೆ ಈ ಮೀಸೋಸ್ಪಿಯರ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ತರಂಗಗಳು ಪ್ರಚಲಿತಗಲ್ತಕ್ಕಂಥದ್ದು ಈಗ ನಮಗೆ ಬೇಕಾಗಿರ್ತಕ್ಕಂಥ ಈಗ ನಿಮಗೆ ಫೋನ್ ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗುತ್ತೆ ಅಲ್ಲಿಂದ ನಿಮಗೆ ಇಲ್ಲಿಗೆ ಬರುತ್ತೆ ಸ್ಯಾಟಲೈಟ್ ಫೋನ್ಸ್ ಅಥವಾ ರೇಡಿಯೋಸ್ ರೇಡಿಯೋ ತರಂಗಗಳು ರೇಡಿಯೋ ಹೆಂಗ್ ನಡೆಯುತ್ತೆ ನೈಂಟಿ ಟೂ ಪಾಯಿಂಟ್ ಫೈವ್ ಎಫ್ ಎಮ್ ಅದ್ ಬರುತ್ತೆ ಅವರು ಅದನ್ನ ನಾವು ಸ್ಯಾಟಲೈಟ್ ಕಳಿಸ್ತಾರೆ ಅಲ್ಲಿ ಮುಖಾಂತರ ನಮ್ಮ ಒಂದು ಸಿಸ್ಟಮ್ಗೆ ಬರ್ತಕ್ಕಂಥದ್ದು ಸೊ ಅದೇ ರೀತಿ ಥರ್ಮೋಸ್ಪಿಯರ್ ಉಷ್ಣತಾ ಮಂಡಳ ನಾವು ನೋಡಿದ್ವಿ ಮೇಲ್ಗಡೆ ಹೋಗ್ತಾ ಹೋಗ್ತಾ ಉಷ್ಣತಾ ಮಂಡಳ ನಿಮಗೆ ಏನಾಗುತ್ತೆ ಅಂದ್ರೆ ತುಂಬಾ ಹೈಯೆಸ್ಟ್ ಡಿಗ್ರಿ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ಸ್ ಇರುತ್ತೆ ಇಲ್ಲಿ ನಿಮಗೆ ರಿವರ್ಸಲ್ ಕಾಣ್ತಕ್ಕಂಥದ್ದು ಅಂದ್ರೆ ಮ್ಯೂಸೋಸ್ಪಿಯರ್ ತನಕ ನಿಮಗೆ ಉಷ್ಣಾಂಶ ಮೇಲ್ಗಡೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಬಟ್ ಉಷ್ಣತಾ ಮಂಡಳ ಥರ್ಮೋಸ್ಪಿಯರ್ ಅಂತ ಏನು ಕರಿತೀವಿ ಇಲ್ಲಿ ಉಷ್ಣಾಂಶ ಎಗೇನ್ ರೈಸ್ ಆಗಿಬಿಡುತ್ತೆ ನಿಮಗೆ ಹೈಯೆಸ್ಟ್ ಇದಾಗುತ್ತೆ ನನ್ನ ಹೀಟ್ ಬಜೆಟ್ ಅಲ್ಲಿ ನಿಮ್ಗೆ ಇದನ್ನ ಕವರ್ ಮಾಡ್ತೀನಿ ಏನಕ್ಕೆ ಎತ್ತ ಅಂತ ಹೇಳಿ ಸೊ ಇಲ್ಲಿ ಉಷ್ಣಾಂಶ ಏನಕ್ಕೆ ಅಂದ್ರೆ ನೋಡಿ ಒಂದು ಲೆವೆಲ್ ತನಕ ಏನಾಗುತ್ತೆ ಮೇಲೆ ಹೋಗ್ತಾ ಹೋಗ್ತಾ ಉಷ್ಣಾಂಶ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಓಝೋನ್ ಒಂದಿದೆ ಇನ್ನೊಂದು ಬೇಗ ಅಲ್ಲಿ ಕಣಗಳು ಏನಿದೆ ಈ ಕಣ ಕಣಗಳು ಮತ್ತೆ ಬೇರೆ ಬೇರೆ ಇಂಗಾಲದ ಕಣಗಳು ಅದನ್ನ ಪ್ರಚಲಿತ ಮಾಡ್ತಕ್ಕಂಥದ್ದು ಅಂದ್ರೆ ಕನ್ವೆಕ್ಷನ್ ಅಂತ ಕರಿತೀವಿ ವಿಕಿರಣಗಳನ್ನು ಒಲ ಇದೆಲ್ಲ ಆಗ್ತಕ್ಕಂಥದ್ದು ಆದ್ರೆ ಇಲ್ಲಿ ಆ ರೀತಿ ಆಗಲ್ಲ ಎಲ್ಲ ಹೀರ್ಕೊಂಡು ಒಂದು ರೀತಿ ನಿಮ್ಗೆ ಹೈಯೆಸ್ಟ್ ಟೆಂಪರೇಚರ್ ಸಿಗ್ತಕ್ಕಂಥ ಒಂದು ವಲಯ ಇಲ್ಲಿ ಇದನ್ನ ಹ ಇಲ್ಲಿ ಸರಿ ನಾನು ಇಲ್ಲಿ ಮೀಸೋಸ್ಪಿಯರ್ ಇದೆಯಲ್ಲ ಇಲ್ಲಿ ನಾನು ತಪ್ಪು ಮಾಡಿದೆ ಇದು ನಾವೇನು ಪ್ರಚಲಿತ ಅಂದರೆ ನಾನು ಏನು ತರಂಗಗಳು ಬರುತ್ತೆ ಅದು ಥರ್ಮೋಸ್ಪಿಯರ್ ಉಷ್ಣತಾ ಮಂಡಲದಲ್ಲಿ ಬರ್ತಕ್ಕಂಥದ್ದು ಇಲ್ಲೇ ನೋಡಿ ಧ್ವನಿ ತರಂಗಗಳು ಭೂಮಿಗೆ ಪ್ರಚಲಿತವಾಗುವಂತೆ ಮಾಡ್ತಕ್ಕಂಥವು ರೇಡಿಯೋ ಮತ್ತು ದೂರದರ್ಶನ ಮಾಧ್ಯಮಗಳಿಗೆ ಇದು ಥರ್ಮೋಸ್ಪಿಯರ್ ಅಲ್ಲಿ ನಾಟ್ ಮೀಸೋಸ್ಪಿಯರ್ ಅಲ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಥರ್ಮೋಸ್ಪಿಯರ್ ಅಲ್ಲಿ ಅಯೋನ್ಗಳು ಬೇರೆ ಬೇರೆ ಆಗಿರ್ತಕ್ಕಂಥವು ಇಲ್ಲಿ ಒಂದು ನಮಗೆ ಸ್ಯಾಟಲೈಟ್ ಕೂರಿಸ್ಕೊಂಡು ಅದು ವಾಪಸ್ ಹೆಲ್ಪ್ ಅಂದರೆ ರಿಫ್ರಾಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಎಕ್ಸೋಸ್ಪಿಯರ್ ಬಾಹ್ಯ ಮಂಡಳ ಏನಿದೆ ಅಲ್ಲಿ ಜಲಜನಕ ಮತ್ತು ಹೀಲಿಯಂ ಇರ್ತಕ್ಕಂಥದ್ದು ಸೊ ಇಲ್ಲಿ ಅತಿ ಹೆಚ್ಚು ನಿಮಗೆ ಔಟ್ ಆಫ್ ದಿಸ್ ಎಕ್ಸೋಸ್ಪಿಯರ್ ಇಂದ ಮೇಲಕ್ಕೆ ಹೋಗ್ತಾ ಇದ್ರೆ ನಿಮ್ಗೆ ಹೆಚ್ಚು ಹೀಲಿಯಂ ಮತ್ತೆ ಜಲಜನಕ ಸಿಕ್ ಸಿಕ್ತವೆ ಅಂದ್ರೆ ಭೂಮಂಡಲದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸಾರ್ವಜನಿಕ ಅತಿ ಹೆಚ್ಚಾದ್ರೆ ನೀವು ಬಾಹ್ಯ ಮಂಡಲದಲ್ಲಿ ಹೋದ್ರೆ ಅಂದ್ರೆ ಬೇರೆ ಗ್ರಹ ಅಥವಾ ಬೇರೆ ಬಾ ನಮ್ಮ ಭೂಮಿಯ ಒಂದು ಗುರುತ್ವಾಕ್ಷರದಿಂದ ಹೊರಗಡೆ ಹೋದ್ರೆ ನಿಮ್ಗೆ ಅತಿ ಹೆಚ್ಚು ಸಿಗ್ತಕ್ಕಂಥದ್ದು ಹೀಲಿಯಂ ಮತ್ತು ಜಲಜನಕ ಅದನ್ನ ಕಾಂತತ್ವ ಮಂಡಲ ಅಂತ ಕೂಡ ಇದನ್ನ ಕರಿತೇವೆ ಮ್ಯಾಗ್ನೆಟೋಸ್ಪಿಯರ್ ಅಂತ ಕೂಡ ಕರಿತೀವಿ ಇದು ಹಗುರವಾದ ಅನಿಲಗಳೇ ಇರುತ್ತೆ ಅದರಿಂದ ಮ್ಯಾಗ್ನೆಟೋಸ್ಪಿಯರ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ವಾಯುಮಂಡಲ ಉಷ್ಣಾಂಶವನ್ನು ಪಡೆಯುವ ವಿಧಾನ ಸೊ ವಾಯುಮಂಡಲ ಉಷ್ಣಾಂಶ ಹೆಂಗ್ ಪಡೆಯುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಇದು ಇನ್ಸೊಲೇಷನ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಬರುತ್ತೆ ನಿಮಗೆ ಇನ್ಸೊಲೇಷನ್ ಅಂದ್ರೆ ಏನು ಸೂರ್ಯಜನ್ಯ ಶಾಖ ಅಂತ ಅದು ಇಲ್ಲಿ ನೋಡಿ ಸೂರ್ಯಜನ್ಯ ಶಾಖ ಈ ಹೀಟ್ ಬಜೆಟ್ ಇದೆಯಲ್ಲ ಇದೇನು ಅಂದ್ರೆ ಜಾಗತಿಕವಾಗಿ ಸೂರ್ಯನಿಂದ ಒಂದಷ್ಟು ಕಿರಣ ಬರುತ್ತೆ ಅದಿ ಪ್ರಚ ಅದು ಏನಾಗುತ್ತೆ ಬಾಹ್ಯಾಕಾಶದಲ್ಲಿ ಒಂದಷ್ಟು ಕಳ್ಕೊ ಕಳ್ ಕಳ್ದೋಗುತ್ತೆ ಅಂದ್ರೆ ಹೆಂಗೆ ಅಂದರೆ ಹೀಟ್ನ ಅಬ್ಸರ್ವ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಅದು ನಮ್ಮ ಒಂದು ವಾಯುಮಂಡಲಕ್ಕೆ ಬಂದಾಗ ಇಲ್ಲಿ ಮೋಡಗಳೊಂದಷ್ಟು ಇರ್ಕೊಳುತ್ತೆ ಭೂಮಿ ಎಷ್ಟು ಹೀರ್ಕೊಳುತ್ತೆ ಭೂಮಿ ಹೀರ್ಕೊಂಡು ಮೇಲೆ ಅದು ಬಿಟ್ಲೇಬೇಕಲ್ವಾ ಸೊ ಅದು ಬಿಡುತ್ತೆ ಯಾಕಂದ್ರೆ ನಮ್ಮ ಭೂಮಿಯ ಟೆಂಪ್ರೇಚರ್ ಸೇಮ್ ಮೇಂಟೈನ್ ಮಾಡಬೇಕು ಅದು ಬಿಡುತ್ತೆ ಆ ಹೀಟ್ ಬಿಟ್ಟಾಗ ಏನಾಗುತ್ತೆ ಅದು ವಾತಾವರಣ ಪುನಃ ಏರ್ಕೊಳುತ್ತೆ ಪುನಃ ಎಗೇನ್ ಬಾಹ್ಯಾಕಾಶಕ್ಕೆ ಹೋಗುತ್ತೆ ಸೊ ಇದೆಲ್ಲ ಹೆಂಗಾಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ವಿಕಿರಣ ರೇಡಿಯೇಷನ್ ಇಂದ ಕನ್ವೆಕ್ಷನ್ ಇಂದ ಕಂಡಕ್ಷನಿಂದ ಮತ್ತು ಅಡ್ವೆಕ್ಷನಿಂದ ಅಡ್ವೆಕ್ಷನ್ ಅಂದರೆ ಈಗ ನೋಡಿ ರೇಡಿಯೇಷನ್ ಅಂದರೆ ಏನು ರೇಡಿಯೇಷನ್ ಅಂದರೆ ಭೂಮಿ ಹೀಟು ಕಾಯುತ್ತಲ್ವ ಕಾದ್ಮೇಲೆ ಏನಾಗುತ್ತೆ ಅಲ್ಲಿರ್ತಕ್ಕಂಥ ವಾಯು ಹಗುರವಾಗುತ್ತೆ ತನ್ನಲ್ಲಿರ್ತಕ್ಕಂಥ ಇದು ವಿಕಸನಗೊಂಡು ಹಗುರವಾಗುತ್ತೆ ಹಗುರವಾಗಿ ಮೇಲಿರ್ತಕ್ಕಂಥದ್ದು ಹೆಂಗೆ ಹಗುರವಾಗಿ ಮೇಲಿರುತ್ತಲ್ಲ ಅದನ್ನ ರೇಡಿಯೇಷನ್ ಅಂತ ಕರಿತೀವಿ ಅದೇ ರೀತಿ ಕನ್ವೆಕ್ಷನ್ ಕನ್ವೆಕ್ಷನ್ ಮೇಲಿರ್ಬೇಕಾರೆ ಹೆಂಗಾಗುತ್ತೆ ಮೇಲಿರ್ಬೇಕಾರೆ ಇಲ್ಲಿ ಅದ್ರ ಮೇಲ್ಗಡೆ ತಂಪಾಗಿರೋ ಅನಿಲ ಇರುತ್ತೆ ಇದು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಇದು ಹೀಟ್ ಆಗಿ ಇಲ್ಲಿರ್ತಕ್ಕಂಥ ಇದು ರೇಡಿಯೇಷನ್ ಬೇರೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡೋದನ್ನ ಕನ್ವೆಕ್ಷನ್ ಅಂತ ಕರಿತೀವಿ ಸೊ ಅದೇ ರೀತಿ ಕಂಡಕ್ಷನ್ ಕಂಡಕ್ಷನ್ಸ್ ಅಂತ ಎಗೇನ್ ಅದು ತಂಪಾಗ್ತಕ್ಕಂಥದ್ದು ಅಡ್ವೆಕ್ಷನ್ ಅಂದ್ರೆ ಅಭಿವಹನ ಅಂದ್ರೆ ಲೈಕ್ ಹಾರಿಸಾಂಟಲ್ ಮೂವ್ ಆಗ್ತಕ್ಕಂಥದ್ದು ಈಗ ನಾವು ವರ್ಟಿಕಲ್ ಮೇಲೆ ಹೋಗ್ತಕ್ಕಂಥದ್ದನ್ನ ನಾವು ಕನ್ವೆಕ್ಷನ್ ಅಂತ ಕರೆದ್ವಿ ಅದೇ ಹೀಟು ಹಿಂಗೆ ಪಕ್ಕ ಪಕ್ಕ ಹಾರಿಸಾಂಟಲ್ ಅಂದರೆ ಹಿಂಗೆ ಉ ಅಗಲವಾಗಿರೋ ರೀತಿ ಇದು ಉದ್ದ ಮೇಲಕ್ಕಲ್ಲ ಹಿಂಗೆ ಉದ್ದವಾಗಿ ಹಾರಿಸಾಂಟಲ್ ಆಗಿ ಹೋಗೋದನ್ನ ನಾವು ಅಡ್ವೆಕ್ಷನ್ ಅಂತ ಕರಿತೀವಿ ಸೊ ಅದ್ರ ಬಗ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಹೀಟ್ ಬಜೆಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೇಡಿಯೇಷನ್ ಏನು ಅದನ್ನು ನಾನು ಹೇಳೋಕ್ಕಿಂತ ಮುಂಚೆ ನಿಮಗೆ ಹೀಟ್ ಬಜೆಟ್ ಉಷ್ಣಾಂಶದ ಆಯವ್ಯಯ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಉಷ್ಣಾಂಶದ ಅಯವ್ಯ ಅಂದ ತಕ್ಷಣ ಇಲ್ಲಿ ನೋಡಿ ವೆರಿ ಇನ್ಸ್ ಇಂಪಾರ್ಟೆಂಟ್ ಇದು ನಿಮ್ಗೆ ಗೊತ್ತಿದೆ ನಾವು ಏನು ಬರುತ್ತೆ ಬಟ್ ಏನು ಸೂರ್ಯದಿಂದ ಅದು ವಾಪಸ್ ಅಲ್ಲಿಗೆ ಹೋಗುತ್ತೆ ಅಂತ ಅರ್ಥ ಸೊ ಇಲ್ಲಿ ಎನರ್ಜಿ ಈಸ್ ನಾಟ್ ಏನೋ ಕ್ರಿಯೇಟೆಡ್ ಆ್ಯಂಡ್ ನಾಟ್ ಡೆಸ್ಟ್ರಾಯ್ಡ್ ನಿಮ್ಗೆ ಗೊತ್ತಿದೆ ಎನರ್ಜಿ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಡೆಸ್ಟ್ರಾಯ್ ಹೋಗಲ್ಲ ಸೊ ಇಲ್ಲಿ ನೋಡಿ ಸೂರ್ಯನ ಹಂಡ್ರೆಡ್ ಪರ್ಸೆಂಟ್ ಸೋಲಾರ್ ರೇಡಿಯೇಷನ್ ಬರುತ್ತೆ ಅಂತ ಇಟ್ಕೊಳ್ಳಿ ಆಯ್ತಾ ಸೂರ್ಯನ ಶಾಖೆಗಳು ಬರ್ತವೆ ಅದೇನಾಗುತ್ತೆ ಎಕ್ಸೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತಂದ್ರೆ ನಾವು ಅಯಾನು ಮಂಡಳ ನೋಡಿದ್ವಲ್ಲ ಸೊ ಅಲ್ಲೇನಾಗುತ್ತೆ ಮ್ಯಾಕ್ಟೋಸ್ಪಿಯರ್ ಅಂತ ಕರಿತೀವಿ ಅಲ್ಲೇನಾಗುತ್ತೆ ವಾತಾವರಣಕ್ಕೆ ಒಂದು ವಾಪಸ್ ರೇಡಿಯೇಷನ್ ಆಗಿ ಹೋಗ್ತಕ್ಕಂಥದ್ದು ಸೊ ರಿಫ್ಲೆಕ್ಟ್ ಆಗಿ ಹೋಗ್ತಕ್ಕ ನಾವು ಅದು ಅಲ್ಬೆಡೋ ಅಂತಾನು ಕೂಡ ಕರಿತೀವಿ ವಾತಾವರಣದಲ್ಲಿ ಏನಾಗುತ್ತೆ ಒಂದಷ್ಟು ರೇಡಿಯೇಷನ್ ಸೂರ್ಯನ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡುತ್ತಲ್ಲ ಅದನ್ನು ಅಲ್ಬೆಡೋ ಅಂತ ಕೂಡ ಕರಿತೀವಿ ಅಬ್ಸರ್ವ್ ಮಾಡ್ಕೊಂಡು ರಿಫ್ಲೆಕ್ಟ್ ಮಾಡುತ್ತೆ ಇಲ್ಲಿ ನೋಡೋ ಅದೆಷ್ಟು ಅಂದರೆ ಮೂವತ್ತೈದು ಪರ್ಸೆಂಟ್ ಅದನ್ನ ಅಲ್ಬೆಡೋ ಅಂತ ಕರಿತೀವಿ ಸೊ ಎಕ್ಸೋಸ್ಪಿಯರಿಂದ ನಮ್ಮ ಒಂದು ಭೂಗೋಳದ ವಾಯುಮಂಡಲಕ್ಕೆ ಬರುತ್ತಲ್ಲ ಅದು ಅರವತ್ತೈದು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಬಂದಾಗ ಹದಿನಾಲ್ಕು ಪರ್ಸೆಂಟ್ ಇಲ್ಲಿದೆ ನೋಡಿ ಹದಿನಾಲ್ಕು ಪರ್ಸೆಂಟು ವಾಯುಮಂಡಲನ್ನೇ ಹೀರ್ಕೊಳ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮೋಡಗಳಾಗಿರ್ಬೋದು ಕಣಗಳಾಗಿರ್ಬೋದು ಹೆಂಗಲಾಗಿರ್ಬೋದು ಧೂಳಿನ ಕಣಗಳು ಹೀರ್ಕೊಳ್ತಕ್ಕಂಥದ್ದು ನೆಕ್ಸ್ಟು ಇನ್ನು ಮಿಕ್ಕಿದ ಐವತ್ತೊಂದು ಪರ್ಸೆಂಟ್ ಭೂಮಿ ಮೇಲೆ ಬರುತ್ತೆ ಈ ಐವತ್ತೊಂದು ಪರ್ಸೆಂಟ್ ಬಂದಮೇಲೆ ಇದಷ್ಟು ರೇಡಿಯೇಷನ್ ಮುಖಾಂತರ ಹೋಗಬೇಕಲ್ವಾ ಭೂಮಿ ರೇಡಿಯೇಷನ್ ಮಾಡುತ್ತೆ ಈ ರೇಡಿಯೇಷನ್ ಐವತ್ತೊಂದು ಪರ್ಸೆಂಟಲ್ಲಿ ಅಗೇನ್ ಫೋರ್ಟೀನ್ ಪರ್ಸೆಂಟ್ ಏನಾಗುತ್ತೆ ನಿಮಗೆ ಅಟ್ಮಾಸ್ಫಿಯರಲ್ಲಿ ವಾಟರ್ ವೇಪರು ಡಸ್ಟ್ ಪಾಟಿಕಲ್ಲು ಹೀರ್ಕೊಳ್ತಕ್ಕಂಥದ್ದು ಎಷ್ಟು ಸಾರಿ ಫೋರ್ಟೀನಲ್ಲ ತರ್ಟಿ ಫೋರ್ ಪರ್ಸೆಂಟ್ ಇರ್ಕೊಳ್ತಕ್ಕಂಥದ್ದು ಸೊ ಇನ್ನು ಮಿಕ್ಕಿದ್ದು ಏನಾಯಿತು ಇನ್ನು ಮಿಕ್ಕಿದ್ದು ಪರ್ಸೆಂಟೇಜ್ ಅಷ್ಟು ಫೋರ್ಟಿ ಪರ್ಸ್ ತರ್ಟಿ ಫೋರ್ ಪರ್ಸೆಂಟ್ ಇರ್ಕೊಂಡ್ಮೇಲೆ ಇನ್ನು ಮಿಕ್ಕಿದ್ದ ಪರ್ಸೆಂಟ್ ಏನಾಗುತ್ತೆ ಅದು ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ಗೆ ಬಿಟ್ಕೊಡ್ತಕ್ಕಂಥದ್ದು ಅಂದರೆ ಬಾಹ್ಯ ವಾಯುಮಂಡಲಕ್ಕೆ ಬಿಟ್ಕೊಡ್ತಕ್ಕಂಥದ್ದು ಎಷ್ಟು ಮೂವತ್ತ್ನಾಲ್ಕಲ್ಲಿ ಇನ್ನು ಮಿಕ್ಕಿದ್ದು ಎಷ್ಟಪ್ಪ ಸೆವೆಂಟೀನ್ ಪರ್ಸೆಂಟ್ ಬಿಟ್ಕೊಡ್ತಕ್ಕಂಥದ್ದು ಸೊ ದಟ್ ಐವತ್ತೊಂದು ಪರ್ಸೆಂಟ್ ಆಗುತ್ತೆ ಈ ಒಂದು ಸೆವೆಂಟೀನ್ ಪರ್ಸೆಂಟ್ ಏನಿದೆ ಅರ್ಥ ಆಯ್ತಲ್ವಾ ಇಲ್ಲಿ ನೋಡ್ಕೊಳ್ಳಿ ಇದು ಮೂವತ್ತ್ನಾಲ್ಕು ನೀವು ಇಲ್ಲಿ ಟೋಟಲ್ ಮಾಡಿ ಇದು ಮೂವತ್ನಾಲ್ಕು ಪರ್ಸೆಂಟು ಮತ್ತೆ ವಾಯುಮಂಡಲಕ್ಕೆ ಎಂಟ್ರಿ ಆದಾಗ ಹದಿನಾಲ್ಕು ಪರ್ಸೆಂಟು ಇಲ್ಲಿದೆ ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಒಟ್ಟೆಷ್ಟಾಯ್ತು ನಲವತ್ತೆಂಟು ಪರ್ಸೆಂಟು ಅಲ್ವಾ ಮತ್ತೆ ಈ ಒಂದು ಮಿಕ್ಕದ ಐವತ್ತೊಂದರಲ್ಲಿ ಮೂವತ್ನಾಲ್ಕರ ಹದಿನೇಳು ಪರ್ಸೆಂಟ್ ವಾಯುಮಂಡಲಕ್ಕೆ ಹೋಯ್ತಲ್ಲ ಅದು ನಲವತ್ತೆಂಟು ಪ್ಲಸ್ ಹದ್ ಹದಿನೇಳು ಪರ್ಸೆಂಟು ಎಷ್ಟಾಯಿತು ಅರವತ್ತೈದು ಪರ್ಸೆಂಟ್ ಆಯಿತು ನೀವು ನೆನಪಿದೆಯಾ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ ಈ ಅರವತ್ತೈದು ಮೂವತ್ತೈದು ಪರ್ಸೆಂಟು ಇಲ್ಲಿ ಎಕ್ಸೋ ಮೂವತ್ತೈದು ಪರ್ಸೆಂಟು ಹೋಗಿ ನಮ್ಮ ವಾಯುಮಂಡಲಕ್ಕೆ ಇಲ್ಲಿ ಅರವತ್ತೈದು ಪರ್ಸೆಂಟ್ ಬರುತ್ತೆ ನೋಡಿ ಇನ್ಕಮಿಂಗ್ ಅರವತ್ತೈದು ಪರ್ಸೆಂಟ್ ಬರುತ್ತೆ ಈಗ ಅದೇ ಇನ್ಕಮಿಂಗು ವಾಪಸ್ ಬಾಹ್ಯ ಮಂಡಲಕ್ಕೆ ಎಷ್ಟು ಹೋಯಿತು ಔಟ್ ಕೋಯಿಂಗು ಅರವತ್ತೈದು ಪರ್ಸೆಂಟ್ ಆಯ್ತು ಸೊ ಇದನ್ನ ನಾವು ಹೀಟ್ ರೇಡಿ ಏನು ಬಡ್ಜೆಟ್ ಅಂತ ಕರಿತೀವಿ ಅಂದರೆ ಅಯವ್ಯಯ ಉಷ್ಣಾಂಶದ ಅಯವ್ಯಯ ಅಂತ ಕರಿತೀವಿ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಸೊ ಯು ಕ್ಯಾನ್ ಒನ್ಸ್ ಅಗೇನ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲನೇ ಇದೇ ಡ್ರಾಯಿಂಗಲ್ಲಿ ನೂರು ಬಂದಿರೋದ್ರಲ್ಲಿ ಎಕ್ಸೋಸ್ಪಿಯರಲ್ಲಿ ಅಲ್ಲಿ ಮೂವತ್ತೈದು ಹೋಗ್ಬಿಡುತ್ತೆ ಇನ್ನು ನಲವತ್ತೈದು ನಮ್ಮ ಒಂದು ಇನ್ಕಮಿಂಗ್ ಬರುತ್ತೆ ಅದ್ರಲ್ಲಿ ಭೂಮಿಯಲ್ಲಿ ಬರೋದು ಅಯ್ಯೋ ಐವತ್ತೊಂದು ಪರ್ಸೆಂಟ್ ಮಾತ್ರ ಹದಿನಾಲ್ಕು ಪರ್ಸೆಂಟ್ ವಾಯುಮಂಡಲಕ್ಕೆ ಇರ್ಕೊಳ್ತಕ್ಕಂಥದ್ದು ಈಗ ಹೇಗೆ ಐವತ್ತೊಂದು ಪರ್ಸೆಂಟ್ ಅಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ವಾಯುಮಂಡಲ ಇರ್ಕೊಳ್ಳುತ್ತೆ ಸೊ ಟೋಟಲ್ ಆಗಿ ಬರಬೇಕಾರೆ ಹೋಗ್ಬೇಕಾರೆ ಅದ್ರ ನಲವತ್ತೆಂಟು ಪರ್ಸೆಂಟ್ ವಾಯುಮಂಡಲ ಹೇರ್ಕೊಂಡಿದೆ ಇನ್ನು ಇಲ್ಲೂ ಐವತ್ತೊಂದ್ರಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಇರ್ಕೊಂಡಿರೋದ್ರಲ್ಲಿ ಇನ್ನು ಹದಿನೇಳು ಪರ್ಸೆಂಟ್ ಇದೆಯಲ್ಲ ಅದು ಬಾಹ್ಯಾಕಾಶಕ್ಕೆ ಹೋಗ್ತಕ್ಕಂಥದ್ದು ಇಲ್ಲಿದೆ ನಾನು ಹದಿನೇಳು ಪರ್ಸೆಂಟು ಸೊ ಟೋಟಲ್ ಹೀಟ್ ರೇಡಿಯೇಷನ್ ಆಗ್ತಾ ಇರೋದೇ ವಿಕಿರಣದ ಮುಖಾಂತರ ಎಷ್ಟು ಈ ನಲವತ್ತೆಂಟು ಪರ್ಸೆಂಟು ಪ್ಲಸ್ ಹದಿನೇಳು ಪರ್ಸೆಂಟು ಅರವತ್ತೈದು ಪರ್ಸೆಂಟು ಸೊ ಟೋಟಲ್ ಅರವತ್ತೈದು ಪರ್ಸೆಂಟು ಔಟ್ ಗೋಯಿಂಗ್ ಆಗಿ ರೇಡಿಯೇಷನ್ ಆಗಿ ವಿಕಿರಣಗೊಂಡು ಬಾಹ್ಯಾಕಾಶಕ್ಕೆ ಹೋಗ್ತಾ ಇರೋದು ಅದೇ ನಮಗೆ ಇನ್ಕಮಿಂಗ್ ಭೂಮಿಯ ವಾತಾವರಣಕ್ಕೆ ಬಂದಿದ್ದೆಷ್ಟು ಅದೇ ಅರವತ್ತೈದು ಪರ್ಸೆಂಟು ಸೊ ದಿಸ್ ಈಸ್ ಕಾಲ್ಡ್ ಹೀಟ್ ಬಜೆಟ್ ಓಕೆ ನೆಕ್ಸ್ಟು ನಾವು ವಿಕಿರಣ ಅಂತ ಹೇಳಿದೆ ವಿಕಿರಣ ಅಂದ್ರೆ ಎಷ್ಟು ಉಷ್ಣಾಂಶ ಹೊಂದಿರೋ ವಸ್ತು ಉಷ್ಣಾಂಶ ತರಂಗಗಳ ರೂಪದಲ್ಲಿ ಹೊರ ಚಿಮ್ಮುತ್ತಲ್ಲ ಉಷ್ಣಾಂಶನ ಹೀರ್ಕೊಂಡು ವರ ಚಿತ್ರ ಅದನ್ನ ವಿಕಿರಣಗಳು ಅಂತ ಕರಿತೀವಿ ಸೊ ಅದನ್ನ ನಾವು ಹೀಟ್ ಬಜೆಟ್ ಅಲ್ಲಿ ನೋಡಿತ್ತು ಇಲ್ಲಿ ಪ್ರಚಲನ ಅಂದ್ರೆ ಕನ್ವೆಕ್ಷನ್ ಅಂತ ಕರಿತೀವಿ ಇಲ್ಲಿ ದ್ರವ ಮತ್ತು ಅನಿಲಗಳು ಉಷ್ಣಾಂಶ ಕಣಗಳ ಮೂಲಕ ಸಾಗುವುದೇ ಪ್ರಚಲನ ಕ್ರಿಯೆ ಅಂದ್ರೆ ನಾವೇನು ಭೂಮಿ ಕಾಯ್ದು ಅಲ್ಲಿರ್ತಕ್ಕಂಥ ನೀರಾವಿಗಳು ಅಂತ ಏನ್ ಕೇಳ್ತೀವಿ ಹ್ಯುಮಿಡಿಟಿ ಅಂತ ಏನ್ ಕೇಳ್ತೀವಿ ಅದೇನಾಗುತ್ತೆ ವಿಕಸನಗೊಳ್ಳುತ್ತೆ ಅದು ಅನಿಲಗಳು ದ್ರವ ಏನಾಗಿರುತ್ತೆ ಅನಿಲಗಳಾಗಿ ಪರಿವರ್ತನೆಗೊಂಡು ಮೇಲೆ ನಾವು ಪ್ರಚಲನ ಅಂತ ಕರಿತೀವಿ ಇದು ಮೇಲ್ಮುಖವಾಗಿ ಚಲಿಸುವ ಗಾಳಿ ಅಥವಾ ನೀರು ಭೂಮಿಯ ಮೇಲಿನ ಉಷ್ಣಾಂಶದ ಸಹಾಯದಿಂದ ಕಾಯುತ್ತೆ ನೆಕ್ಸ್ಟ್ ಸಂವಹನ ಈ ವಸ್ತು ಪ್ರಕ್ರಿಯೆಯಲ್ಲಿ ವಸ್ತುವು ಈಗ ಏನು ನಾವು ನೀರ ಈಗ ದ್ರವ ಇರೋದು ಹ್ಯುಮಿಡಿಟಿ ಇರೋದು ಆ ಅನಿಲ ಆಗಿ ಮೇಲೋಗ್ಬೇಕಾರೆ ಏನಾಗುತ್ತೆ ಕಾದು ಅನಿಲ ಆಗಿ ಮೇಲೋಗ್ಬೇಕಾರೆ ಒಂದು ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಒಂದು ವಸ್ತುವಿನ ಜೊತೆ ಸಂಪರ್ಕ ಬಂದು ಅದಕ್ಕೆ ಹೀಟ್ನ ಬಿಟ್ಕೊಡ್ತಕ್ಕಂಥದ್ದು ಅದನ್ನ ಸಂವಹನ ಅಂತ ಕರಿತೀವಿ ಸೊ ಇಲ್ಲಿ ಅಭಿವಾಹನ ಅಂತ ಒಂದು ಇದೆ ಸಮತಲವಾಗಿ ನಾನು ನಿಮಗೆ ಹಾರಿಜಾಂಟಲ್ ಆಗಿ ಬರ್ತಕ್ಕಂಥದನ್ನ ಒಂದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಉಷ್ಣಾಂಶನ ಕಳಿಸ್ತಕ್ಕಂಥದ್ದು ನಮ್ಮ ಅಭಿವಾಹನ ಅಂತ ಅಡ್ವೆಕ್ಷನ್ ಅಂತ ಕರಿತೀವಿ ಸೊ ಇದು ವೆರಿ ಇಂಪಾರ್ಟೆಂಟ್ ಅಡ್ವೆಕ್ಷನ್ ಕನ್ವೆಕ್ಷನ್ ರೇಡಿಯೇಷನ್ ಮತ್ತು ಇನ್ನೊಂದು ಕಂಡಕ್ಷನ್ ಸಂವಹನ ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ಮುಖ್ಯವಾಗಿ ನೋಡಬೇಕಂದ್ರೆ ಉಷ್ಣತಾ ಮಾಪಕ ನಮ್ಗೆ ನಾವು ಹೀಟ್ನ ಅಳಿಯಾತಕ್ಕಂಥ ಉಪಕೊಂಡು ಉಷ್ಣತಾ ಮಾಪಕ ಇಲ್ಲಿ ಎರಡು ರೀತಿ ಮಾಡ್ತೀವಿ ಸೆಂಟಿಗ್ರೇಡ್ ಮತ್ತು ಫ್ಯಾನೆಟ್ ಸೆಂಟಿ ನಾನು ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಂತ ತಿಳಿಸಿ ಸೆಂಟಿಗ್ರೇಡಲ್ಲಿ ಎಷ್ಟು ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಇದೆ ಅದೇ ರೀತಿ ಫ್ಯಾರಿನ್ ಅಲ್ಲಿ ಇರ್ತಕ್ಕಂಥ ಮಾಪನದಲ್ಲಿ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸೊ ಇದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನೆಕ್ಸ್ಟು ನಮ್ಮ ಅಕ್ಷಾಂಶಗಳ ಪರಿಣಾಮ ನಾವು ಏನು ಹೀಟ್ನ ಪಡ್ಕೊಡ್ತೀವಿ ವಾಯುಮಂಡಲದಲ್ಲಿ ಅದು ಡಿಪೆಂಡ್ ಆಗುತ್ತೆ ನಮ್ಮ ಭೂಮಿ ಮೇಲೆ ಹೀಟು ಎಲ್ಲ ಕಡೆ ಒಂದೇ ರೀತಿ ಇರಲ್ಲ ನಿಮ್ಗೆ ಗೊತ್ತಿದೆ ಅದು ಸ್ಟಾರ್ಟಿಂಗ್ ನೀವು ಭೂಮಿಯ ಒಂದು ಚಲನೆ ಗ್ರಹಗಳ ಬಗ್ಗೆ ಓದಿದರೆ ನಿಮ್ಗೆ ಗೊತ್ತಿರುತ್ತೆ ಭೂಮಿಯ ಚಲನೆಯಲ್ಲಿ ನಮಗೆ ದೈನಂದಿನ ಚಲನೆ ವಾರ್ಷಿಕ ಚಲನ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅದು ಓದಿದ್ರೆ ನಿಮಗೆ ಈ ವಾಯುಮಂಡಲದಲ್ಲಿ ಬರ್ತಕ್ಕಂಥ ಒತ್ತಡ ಪಟ್ಟಿಗಳ ಒಂದು ಶಿಫ್ಟ್ ಏನಿದೆ ಒತ್ತಡ ಪಟ್ಟಿಗಳ ಒಂದು ಶಿಫ್ಟ್ ಇದೆಯಲ್ಲ ಪ್ರೆಷರ್ ಬೆಲ್ಟ್ ಶಿಫ್ಟ್ ಅಂತ ಕರಿತೀವಿ ಅದು ನಿಮಗೆ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಭೂಮಿ ನಿಮ್ಗೆ ಗೊತ್ತಿದೆ ಗೋಳಾಕಾರ ಅಂಡಾಕಾರವಾಗಿರ್ತಕ್ಕಂಥದ್ದಲ್ಲಿ ಯಾವಾಗಲೂ ಒಂದೇ ರೀತಿ ಸೂರ್ಯನ ಕಿರಣಗಳು ಬರಲ್ಲ ನಿಮಗೆ ಸಮಾಜಕ್ಕೆ ವೃತ್ತದ ಮೇಲೆ ನೇರವಾಗಿ ಬೀಳ್ತಿದ್ರೆ ಅದೇ ನಿಮಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವದಲ್ಲಿ ಅದು ಓರೆಯಾಗಿ ಬೀಳ್ತಿರ್ತಕ್ಕಂಥದ್ದು ಇದು ಮೇನ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ ಬಟ್ ಬಿಕಾಸ್ ಆ ಒಂದು ಕಾನ್ಸೆಪ್ಟ್ನ ಇನ್ನೊಂದ್ಸಲ ರಿಫ್ರೆಶ್ ಮಾಡೋಕ್ಕೆ ಇದನ್ನ ತೊಗೊಂಡೆ ಅಷ್ಟೆ ಸೊ ಇಲ್ಲಿ ಅಷ್ಟ ಒಂದೇ ಅಲ್ಲ ನಾವು ಏನು ವಾಯುಮಂಡಲದ ಮುಖಾಂತರ ಸೂರ್ಯನ ಕಿರಣ ಬೀಳುತ್ತಲ್ಲ ಸೊ ಅದು ನಮ್ಮ ಭೂಮಿಯ ಎತ್ತರ ಇದ್ರ ಮೇಲೂ ಕೂಡ ಹೋಗುತ್ತೆ ಒಂದು ನಮ್ಮ ಭೂಮಿಯ ಆಕಾರ ಇನ್ನೊಂದು ಅದರ ಹೈಟು ಅಂದರೆ ಭೂಮಿ ಮೇಲ್ಮೈ ಏನಿದೆ ಈಗ ಬೆಟ್ಟ ಬೆಟ್ಟದ ಬೇಗ ಬಿಸಿ ಕಾಯುತ್ತೆ ಬೇಗ ಬಿಟ್ಕೊಡುತ್ತೆ ಅದೇ ಭೂಮಿಯಿಂದ ಬೆಟ್ಟಕ್ಕಿಂತ ಕೆಳಗಿರ್ತಕ್ಕಂಥ ಒಂದು ತಪ್ಪಲು ಅಂತ ಏನು ಕರತ್ತಿ ಅಲ್ಲಿ ಲೇಟಾಗಿ ಕಾಯುತ್ತೆ ಲೇಟಾಗಿ ಬಿಟ್ಕೊಡೋದು ಯಾಕಂದರೆ ಇಲ್ಲಿಗೆ ಸೂರ್ಯನ ಕಿರಣ ತಲುಪೋದು ಲೇಟು ಇಲ್ಲಿಗೆ ಬೇಗ ತಲುಪುತ್ತೆ ಸೊ ಅದರಿಂದ ನೀವು ಎಷ್ಟೊಂದು ಕಾನ್ಸೆಪ್ಟಲ್ಲಿ ನೋಡಿರ್ತೀರ ನಾವು ಯಾವುದಾರು ಬೆಟ್ಟದ ಮೇಲೆ ಹೋಗ್ತಾ ಇದ್ರೆ ತಂಪಾಗೋದ ರೀಸನ್ ಇಷ್ಟೆ ಏನಕ್ಕೆ ಅಂದರೆ ಈ ಬೆಟ್ಟದ ತುದಿ ಏನಿದೆ ಬೇಗ ಕಾಯುತ್ತೆ ಸೊ ಇಲ್ಲಿ ಲೇಟಾಗಿ ಕಾಯುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆರು ಗಂಟೆಗೆ ಬೆಳಗಿನ ಉದಾಹರಣೆ ಕೊಟ್ಟು ಹೇಳೋದಾದ್ರೆ ಈಗ ಬೆಟ್ಟದ ತುದಿಗೆ ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಂದು ಹನ್ನೆರಡು ಗಂಟೆ ತನಕ ಬೇಗ ಕಾಯ್ದು ಅದರ ಒಂದು ಮ್ಯಾಕ್ಸಿಮಮ್ ಟೆಂಪರೇಚರ್ ಝೋನ್ ಮುಗಿದ ಮೇಲೆ ರೇಡಿಯೇಷನ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಮ್ಮ ಈ ಒಂದು ತಪ್ಪಲಿಗೆ ಸೂರ್ಯನ ಕಿರಣ ಬಿಸಿಲು ಜಾಸ್ತಿ ಬರಬೇಕಂದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಕಾಯಬೇಕು ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಇದು ಒಂದು ಎರಡು ಗಂಟೆ ಮೂರು ಗಂಟೆ ತನಕ ಕಾಯುತ್ತೆ ಇದು ಹನ್ನೆರಡು ಗಂಟೆ ತನಕ ಕಾದು ಬೇಗ ಬಿಟ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಸೊ ಅದರಿಂದ ಇಲ್ಲಿ ನೋಡ್ರಿ ನಮಗೆ ಇಲ್ಲಿ ಹನ್ನೆರಡು ಗಂಟೆಗೆ ಏನು ಇಲ್ಲಿ ಇರುತ್ತೆ ತಪ್ಪಲಲ್ಲಿ ನೀವು ಬೆಟ್ಟದ ಮೇಲೆ ಹೋದಾಗ ಏನಾಗುತ್ತೆ ಯಾವ್ದಾದ್ರು ದೊಡ್ಡ ದೊಡ್ಡ ಬೆಟ್ಟಗಳು ಹಿಮದ್ ಬದು ಗೋಪಾಲಿಸ್ವಾಮಿ ಬೆಟ್ಟ ಇದೇ ರೀಸನ್ಗೆ ಅಲ್ಲಿ ನಿಮಗೆ ಹಿಮ ಕಾಣಿಸೋದು ಮತ್ತೆ ಅದೇ ರೀತಿ ಬೇರೆ ಬೇರೆ ಬೆಟ್ಟ ನಂದಿ ಬೆಟ್ಟ ಈಗ ಮೇಲೆ ಹೋಗ್ತಾ ಏನಾಗುತ್ತೆ ಇದೇ ಟೈಮಲ್ಲಿ ಮೇಲೆ ಹೋದಾಗ ಇಲ್ಲಿ ಸ್ವಲ್ಪ ತಂಪಾಗಿರುತ್ತೆ ಯಾಕಂದ್ರೆ ರೇಡಿಯೇಷನ್ ಬಿಟ್ಕೊಡ್ತಾ ಇರುತ್ತೆ ದಿಸ್ ಇಸ್ ದ ರೇಡಿಯೇಷನ್ ಆಲ್ಟಿಟ್ಯೂಡು ಕೂಡ ಎತ್ತರ ಕೂಡ ಒಂದು ಮುಖ್ಯವಾಗುತ್ತೆ ನಮ್ಮ ಪ್ರೆಷರ್ ಅಂದ್ರೆ ಒತ್ತಡ ಮತ್ತೆ ಉಷ್ಣತೆ ಇದೆಲ್ಲ ಸಮುದ್ರದಿಂದ ಏನು ದೂರ ಇದ್ದೀವಿ ಎಷ್ಟು ಹೈಟಲ್ಲಿದೆ ಇದು ಕೂಡ ಒಂದು ಪ್ರಮುಖವಾದ ಅಂಶ ಇನ್ನು ಈ ಹೀಟ್ ಅಂತಕ್ಕಂಥದ್ದು ಉಷ್ಣಾಂಶ ಸಮುದ್ರದಿಂದ ಎಷ್ಟು ಅಂತರದಲ್ಲಿ ನಿಮಗೆ ಇಲ್ಲಿ ಪ್ರಮುಖವಾದ ಕಾನ್ಸೆಪ್ಟ್ ನಿಮ್ಗೆ ನೋಡಿರ್ತೀರ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಎಲ್ಲಿ ಸಮುದ್ರ ತೀರದ ಒಂದು ಕರಾವಳಿ ತೀರದ ಪ್ರದೇಶಗಳಲ್ಲಿ ಸೊ ಸಿಂಪಲ್ ಏನಿಗೆ ಅಂದರೆ ಈಗ ಸಮುದ್ರ ಭೂಮಿಗಿಂತ ಸಮುದ್ರ ಲೇಟಾಗಿ ಕಾಯುತ್ತೆ ಸೊ ಭೂಮಿ ಬೇಗ ಕಾಯುತ್ತೆ ಬೇಗ ಬಿಟ್ಕೊಡುತ್ತೆ ಅಂದ್ರೆ ಹೋಗುತ್ತೆ ಮೇಲೆ ಈಗ ಭೂಮಿ ಕಾದು ಇಲ್ಲಿನ ಭೂಮಿ ಮೇಲೆ ಇರತಕ್ಕಂಥ ವಾಯು ಏನಾಗುತ್ತೆ ಅನಿಲ ರೂಪದಲ್ಲಿ ಹೋಗಿ ಮೇಲೆ ಹೋಗುತ್ತೆ ಸೊ ಈ ಮೇಲೆ ಹೋದಾಗ ಈ ಒಂದು ವಾಯ್ಡ್ ಆಗುತ್ತಲ್ಲ ಈ ಒಂದು ಏನಾಗುತ್ತೆ ಭೂಮಿ ಮೇಲೆ ವಾಯ್ಡ್ ಅಂದ್ರೆ ಏನು ಏನೂ ಇಲ್ಲ ಸೊನ್ನೆ ಒಂದು ಶೂನ್ಯಾಂಶ ಕ್ರಿಯೇಟ್ ಆಗುತ್ತಲ್ಲ ಸೊ ಇಲ್ಲಿಗೆ ಗಾಳಿ ಬೇರೆ ಕಡೆಯಿಂದ ಬರಬೇಕು ಅವಾಗ ಏನಾಗುತ್ತೆ ಸಮುದ್ರದಿಂದ ಏನ್ ದೂರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸಮುದ್ರದ ಅಂಚಿನಿಂದ ದೂರ ಇರೋ ಪ್ರದೇಶಗಳಲ್ಲಿ ಹೀಟ್ ಜಾಸ್ತಿ ನಿಮಗೆ ಇರುತ್ತೆ ಅಂದ್ರೆ ಸಮುದ್ರ ಅಂತಿನ ಇರತಕ್ಕಂಥ ಪ್ರದೇಶದಲ್ಲಿ ನಿಮಗೆ ತಂಪಿರುತ್ತೆ ಬೇಸಿಗೆ ಟೈಮಲ್ಲೂ ಅಥವಾ ಬೆಳಗಿನ ಟೈಮಲ್ಲಿ ಏನಿಕ್ಕಂದ್ರೆ ಈ ಒಂದು ಗಾಳಿ ಮೇಲೆ ಕಾದು ಮೇಲೋದಾಗ ಏನಾಗುತ್ತೆ ಸಮುದ್ರ ಇನ್ನು ಕಾದಿರಲ್ಲ ಯಾಕಂದ್ರೆ ಇದು ತುಂಬಾ ಕಾಯಬೇಕು ಅಂದ್ರೆ ಇದು ಹರಿಯೋ ನೀರು ಮತ್ತೆ ಹರಿತಾ ಇರುತ್ತೆ ಅಲೆಗಳು ಸ್ವಲ್ಪ ಲೇಟು ಅದ್ರ ಕುದಿಯೋ ಬಿಂದು ಲೇಟು ಹಾಗೇನಾಗುತ್ತೆ ಇಲ್ಲಿನ ಗಾಳಿ ಸಮುದ್ರದಿಂದ ಭೂಮಿ ಕಡೆ ಬರುತ್ತೆ ಇದನ್ನ ನಾವು ಮುಂದೆ ಹೇಳ್ತೀನಿ ಗಾಳಿ ಒಂದು ಮಾರುತಗಳಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳ್ತೀವಿ ಲ್ಯಾಂಡ್ ಬ್ರೀಜ್ ಸಿ ಬ್ರೀಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸೊ ಈ ಲ್ಯಾಂಡ್ ಸೀ ಬ್ರಿಜ್ ಅಂದರೆ ಗಾಳಿ ಇಲ್ಲಿನಿರ್ತಕ್ಕಂಥ ತಂಪಾದ ಗಾಳಿ ಇಲ್ಲಿಗೆ ಬರುತ್ತೆ ಅದರಿಂದ ಸಮುದ್ರ ತೀರದಲ್ಲಿ ಬೆಳಗಿನ ಜಾವ ತಂಪಿರುತ್ತೆ ಅದೇ ರಾತ್ರಿ ಟೈಮಲ್ಲಿ ಏನಾಗುತ್ತೆ ಸಮುದ್ರ ನಿಧಾನ ಅದು ನಿಧಾನಕ್ಕೆ ಬಿಟ್ಕೊಡ್ತಾ ಇರುತ್ತೆ ಆವಾಗ ಇಲ್ಲಿ ಕಾದು ನಿಧಾನಕ್ಕೆ ಬಿಟ್ಕೊಡ್ಬೇಕಾದ್ರೆ ಗಾಳಿ ಹೋಗುತ್ತಲ್ಲ ಇಲ್ಲಿನ ಒಂದು ಹ್ಯುಮಿಡಿಟಿ ಅಥವಾ ಈ ಒಂದು ಇದು ಮೇಲೆ ಹೋಗ್ಬೇಕಾರೆ ಇಲ್ಲಿ ವಾಯ್ಡ್ ಕ್ರಿಯೇಟ್ ಆಗುತ್ತೆ ಹಾಗೂ ಭೂಮಿಯಿಂದ ರಾತ್ರಿ ಟೈಮಲ್ಲಿ ಗಾಳಿ ಈ ಕಡೆ ಹೋಗುತ್ತೆ ಇದನ್ನ ಡ್ರೈ ವಿಂಡ್ಸ್ ಅಂತ ಕರಿತೀವಿ ಅಂದ್ರೆ ಇದ್ರಲ್ಲಿ ಶುಷ್ಕ ಇದರಲ್ಲಿ ಏನು ಇರಲ್ಲ ಭೂಮಿಯಿಂದ ಹೋಗೋದು ಅದರಿಂದ ಇದು ಇಲ್ಲಿಂದ ಹೋಗ್ಬೇಕಾದ್ರೆ ಏನಾಗುತ್ತೆ ಇಲ್ಲಿ ಏನು ನೀರಿನ ಅಂಶ ಇರಲ್ಲ ಅದಕ್ಕೆ ನಿಮಗೆ ಬಿಸಿ ಇರುತ್ತೆ ಸಮುದ್ರ ತೀರದಲ್ಲಿ ರಾತ್ರಿ ಹೋದ್ರೆ ಸ್ವಲ್ಪ ಬಿಸಿ ನಿಮಗೆ ಹ್ಯೂಮಿಡಿ ಒಂಥರ ಬಿಸಿ ಒಂಥರ ಬೆವರ್ತಾ ಇರ್ತಾರೆ ಟೈಮ್ ಟೈಮಲ್ಲಿ ನಿಮಗೆ ಸ್ವಲ್ಪ ಇಲ್ಲಿಂದ ನಿಮಗೆ ತಂಪಾದ ಗಾಳಿ ಬಿಸ್ತಾ ಇರುತ್ತೆ ಸೊ ಅದರಿಂದ ಇದು ಒಂದು ಕಾನ್ಸೆಪ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಇದೆಲ್ಲ ಕಾನ್ಸೆಪ್ಟ್ ಎಲ್ಲಿ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ನೆಕ್ಸ್ಟ್ ಅಪ್ಕಮಿಂಗ್ ಪಾರ್ಟ್ಸಲ್ಲಿ ನಿಮಗೆ ನಾನು ಈ ಬದ್ ಈ ಒಂದು ಉಷ್ ಪ್ರೆಷರ್ ಅಂತ ಏನು ಹೇಳ್ತೀವಿ ಈಗ ನೋಡಿ ಭೂಮಿ ಕಾಯ್ತಲ್ವಾ ಇಲ್ಲಿಗೆ ಭೂಮಿ ಕಾಯ್ತು ಇಲ್ಲಿ ಕಾದು ವಿಕಸನಗೊಂಡಾಗ ಏನಾಗುತ್ತೆ ಇಲ್ಲಿ ಪ್ರೆಷರು ಲೋ ಪ್ರೆಷರ್ ಆಗುತ್ತೆ ಆದರೆ ಇದು ಇನ್ನೂ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ಸೊ ಅಂದರೆ ಎದಕ್ಕ ಒತ್ತಡ ಇರುತ್ತೆ ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ ಇಲ್ಲಿ ಕಾದ್ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ ಇಲ್ಲಿಂದ ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಗಾಳಿ ಬೀಸತಕ್ಕಂಥದ್ದು ಈ ಗಾಳಿ ಹೆಂಗೆ ಚಲನೆಗೊಳ್ಳುತ್ತೆ ಅಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಚಲನಗೊಳ್ತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾರುತಗಳು ಹೆಂಗಾಗುತ್ತೆ ಮಾರುತ ಭಾರತದ ಮೇಲೆ ಅಕ್ಕಂಥ ಮಾನ್ಸೂನ್ ಮಾರುತಗಳು ಹೆಂಗ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನ ನಿಮ್ ಮ್ಯಾಪ್ ಇಟ್ಕೊಂಡು ಅದ್ರ ಡ್ರಾಯಿಂಗ್ ಇಟ್ಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಸ್ನೇಹಿತರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಮತ್ತೆ ಭೂಮಿಯ ಉಷ್ಣಾಂಶ ವಲಯಗಳು ಒಂದ್ಸಲ ನೀವು ತಿಳ್ಕೊಂಡ್ಬಿಟ್ಟಿರಿ ಸೊ ಯಾಕಂದ್ರೆ ನಿಮ್ಗೆ ಗೊತ್ತ ನಿಮ್ಗೆ ಗೊತ್ತಿರುತ್ತೆ ಝೀರೋ ಡಿಗ್ರಿ ವೃತ್ತ ಇಲ್ಲಿ ಇಪ್ಪತ್ತ್ಮೂರ ಡಿಗ್ರಿ ಸಂಕ್ರಾಂತಿ ಇರುತ್ತಾ ಆದರೆ ಈ ಕಂಪ್ಲೀಟ್ ಈ ಸಿಸ್ಟಮ್ ಇದೆಯಲ್ಲ ಉತ್ತರಾರ್ಧಗೊಳದ ಇಪ್ಪತ್ತ್ಮೂರು ದಕ್ಷಿಣಾರ್ಧಗೊಳದ ಇಪ್ಪತ್ತ್ಮೂರು ಡಿಗ್ರಿ ಜೀರೋ ಡಿಗ್ರಿ ಇದನ್ನ ನಾವು ಅಧಿಕ ಒತ್ತಡ ಪ್ರದೇಶ ಅಂತ ಕರಿತೀವಿ ಒತ್ತಡ ಪ್ರದೇಶಗಳು ಕೂಡ ನಾನು ನಿಮಗೆ ಮುಂದೆ ತಗೋತೀನಿ ಅದು ಇಲ್ಲಿ ನೀವು ಬೇಡ ಇಲ್ಲಿ ಬಸ್ಟ್ ಉಷ್ಣವಲಯದ ಇದ್ದ ವಲಯಗಳು ತಿಳ್ಕೊಳ್ಳಿ ಇದನ್ನ ಉಷ್ಣವಲಯ ಅಂತೀವಿ ಅರ ಇಪ್ಪತ್ತ್ಮೂರಿಂದ ಅರವತ್ತ್ ಮೂರುವರೆ ಡಿಗ್ರಿ ತನಕ ಇರೋದನ್ನ ಸಮತೀ ಸುಷ್ಣ ವಲಯ ಅಂತೀವಿ ಇದನ್ನ ಶೀತ ವಲಯ ಅಂತ ಹೇಳ್ತೀವಿ ಇದು ದಕ್ಷಿಣಾರ್ಧಗೊಳ ಅದು ಅರ್ಧಗೋಳ ಇದು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ಇಷ್ಟು ತಿಳ್ಕೊಂಡ್ರೆ ಬೆಸ್ಟ್ ನಾನು ಉಷ್ಣದ ಒಂದು ಪ್ರೆಷರ್ ಸಿಸ್ಟಮ್ ಇದೆಯಲ್ಲ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಪಾರ್ಟಲ್ಲಿ ನಿಮ್ಗೆ ಹೇಳ್ತೀನಿ ಒತ್ತಡವನ್ನು ಹೆಂಗೆ ಇದು ಮಾಡ್ತೀವಿ ಅಂತೇಳಿ ಹೈ ಪ್ರೆಷರ್ ಸಿಸ್ಟಮ್ ಅಂದರೆ ಲೋ ಪ್ರೆಷರ್ ಬೆಲ್ಟ್ ಅಂದರೆ ಏನು ಅಂತೇಳಿ ಸೊ ನನ್ನ ಅದರ್ ವೀಡಿಯೋಸ್ ನೀವು ನೋಡಬೇಕಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ವಿಡಿಯೋಸ್ ಆಲ್ರೆಡಿ ಎಂಟು ವೀಡಿಯೋಸ್ ಕಂಪ್ಲೀಟ್ ಆಗಿದೆ ವೆರಿ ಇಂಪಾರ್ಟೆಂಟ್ ಫಿಲಿಮ್ಸ್ ಮೇನ್ಸ್ ಪರ್ಪಕ್ಸ್ ಅಂದ್ರೆ ಕೆ ಎಸ್ ಐ ಎಸ್ ಪ್ರಿಪೇರ್ ಆಗಿ ಈವನ್ ಎಫ್ ಡಿ ಎಸ್ ಡಿ ಅವರು ಕೂಡ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ಸು ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ಮ್ಯಾಪ್ ಇಟ್ಕೊಂಡು ಮಾಡಿ ಮುಗಿಸಿದ್ದೀನಿ ನಾಲ್ಕು ವಿಡಿಯೋಸ್ ಇದೆ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿ ಕಂಪ್ಲೀಟ್ ಮಾಡಿದ್ದೀನಿ ಪ್ಲಸ್ ಒಂದು ಯಾವುದು ಅಂದರೆ ನಮ್ಮ ಕರ್ನಾಟಕದ ಒಂದು ಜನಗಣತಿ ಬಗ್ಗೆ ಸೊ ಇದನ್ನು ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಒತ್ತಡ ಸಿಸ್ಟಮ್ ಪ್ರೆಷರ್ ಬೆಲ್ಟ್ಸು ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ತರ್ತೀನಿ ನೆಕ್ಸ್ಟ್ ವಿಡಿಯೋಲ್ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು